ಮತ್ತು ಬಿಪಿಎಲ್ ಕಾರ್ಡ್ 12 ಲಕ್ಷ ಇರ್ತಕ್ಕಂಥ ಬಿಪಿಎಲ್ ಕಾರ್ಡ್ಗಳನ್ನ 5 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಡವರ ಮೇಲೆ ಮತ್ತೆ ಬರೀ ಇರ್ತಾ ಇದೆ. ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ. ಆ ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದರ ಮುಖಾಂತರ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವಂತ ಒಂದು ಹುನ್ನಾರವನ್ನ ಈ ಸರ್ಕಾರ ಮಾಡ್ತಾ ಇದೆ. ಮತ್ತು ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯನವರು, ಯಾಕಂದ್ರೆ ಏನು ಗ್ಯಾರಂಟಿ ಅಂತ ಏನು ಘೋಷಣೆ ಮಾಡಿದ್ರು, ಬಿಪಿಎಲ್ ಕಾರ್ಡ್ ರದ್ದು ಮಾಡುವ ಮುಖಾಂತರ ಗ್ಯಾರಂಟಿಗೆ ಕೊಕ್ಕೆಯನ್ನು ಇವತ್ತು ಈ ಸರ್ಕಾರ ಹಾಕ್ತಾ ಇದೆ. ಮತ್ತು ಮುಂಬರುವಂತ ದಿನದೊಳಗೆ 1979 ರ 1974 ರಲ್ಲಿ ಗೆಜೆಟ್ ಏನಾಗಿದೆ, ಗೆಜೆಟ್ ಅನ್ನು ಸಂಪೂರ್ಣವಾಗಿ ರದ್ದುಪಡಿಸಬೇಕು. ಆ ಸಂಪೂರ್ಣವಾಗಿ ರದ್ದುಪಡಿಸಿದಾಗ ಮಾತ್ರ ಒಂದು ಹೋರಾಟಕ್ಕೆ ಜಯ ಆಗ್ತದೆ. ಆ ಯಾವಾಗ ರದ್ದುಪಡಿಸೋಣ ರದ್ದುಪಡಿಸುವ ಮಟ್ಟ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂತ ಹೋರಾಟವನ್ನ ಮಾಡ್ತಾ ಇದೆ. ಮತ್ತೆ ಇವತ್ತು ಸರ್ಕಾರದ ವೈಫಲ್ಯ ಏನದಂದ್ರೆ, ತಹಶೀಲ್ದಾರ್ ಕಚೇರಿ ಒಳಗೆ ಯರವಲ್ಲವರೊಬ್ಬ ಸರ್ಕಾರಿ ಪ್ರಾಮಾಣಿಕ ನೌಕರ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಇವತ್ತು ಸರ್ಕಾರ ಆರೋಪಿಗಳನ್ನ ರಕ್ಷಣೆ ಮಾಡ್ತಾ ಇದೆ. ಆರೋಪಿಗಳನ್ನ ರಕ್ಷಣೆ ಮಾಡಿ ಆರೋಪಿಗಳನ್ನ ಬಂಧಿಸದೆ ಅಲ್ಲಿಯೂ ಕೂಡ ಪೊಲೀಸ್ ವೈಫಲ್ಯ ಇದೆ. ಒಬ್ಬ ಮಂತ್ರಿಯ ಮಾತು ಕೇಳಿ ಇವತ್ತು ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಲ್ಲ. ಆ ಆರೋಪಿಗಳು ಹೊರಗಿನಿಂದ ಜಾಮೀನು ತಗೊಂಡು ಹೀರೋನಿಗಂತ ಇವತ್ತು ತಹಶೀಲ್ದಾರ ಕಚೇರಿಗೆ ಆಗಮಿಸಿ ಡ್ಯೂಟಿ ಮಾಡ್ತಾರ ಅವ್ರು. ಅಂದ್ರೆ ಯಾರ್ದು ಸರ್ಕಾರದ ಯಾರ್ದು ಅಂಜಿಕಿಲ್ಲ ಅವ್ರಿಗೆ. ಅಂದ್ರೆ ಇವತ್ತು 5 ಮಂದಿ 7 ಜನ ಇವತ್ತು ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಯಾರ ಮೇಲೆ ಒಂದು ಕೇಸ್ ಹಾಕ್ಲಿಲ್ಲ, ಯಾರ ಕಾರ್ಯಕರ್ತ ಸರಿಯಾದ ತನಿಖೆ ಆಗ್ಲಿಲ್ಲ. ಹಿಂದೆ PSI